ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಸಮಸ್ತ ನಾಡಿನ ಜನತೆಗೆ ಶ್ರೀ ಟಿವಿ ವತಿಯಿಂದ ದಾಸ ಶ್ರೇಷ್ಠ ಕನಕದಾಸರ 533ನೇ ಜನ್ಮ ಜಯಂತಿಯ ಶುಭಾಶಯಗಳು. ಶಿರಾ ತಾಲೂಕಿನ ಐತಿಹಾಸಿಕ ಪ್ರಸಿದ್ಧ ಮರಡಿಕುಟ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವ ರಸ್ತೆಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಟಾರ್ ಹಾಕಿದ್ದು ಸಂಪೂರ್ಣವಾಗಿ ಕಳಪೆ ಕಾಮಗಾರಿಯಾಗಿದೆ ಎಂದು ಗ್ರಾಮಸ್ಥರ ಆರೋಪ. ಸರ್ ನಮಸ್ತೆ ಮಾಧುಸ್ವಾಮಿ ಅವರೇ, ಇದು ಶ್ರೀ ಮರಡಿ ರಂಗನಾಥ ಸ್ವಾಮಿ ದೇವಸ್ಥಾನ ರಂಗನಾಥ್ಪುರ ಕಮದಳ್ಳಿ ಗೇಟಿಂದ ಮರಡಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ರಸ್ತೆಯಲ್ಲಿ ಕಾಮಗಾರಿ ನಡೆದೈತೆ ನೋಡಿ. ರಾತ್ರಿ ರಾತ್ರಿ ಹಾಕಿದ್ದಾರೆ ಟಾರ್ನ, ಯಾವ ರೇಂಜಿಗೆ ಹಾಕಿದ್ದಾರೆ ಅಂತ ನೋಡಿ ನೀವೇ ಸ್ವಲ್ಪ. ಹಾಂ, ಅರ್ಧ ಇಂಚ್ ಟಾರ್ ಹಾಕಿಲ್ಲ ಸರ್ ಇದನ್ನು ನೋಡಿ, ಸ್ವಲ್ಪ ನೀವು ನೋಡಿ. ನೋಡ್ಬಿಟ್ಟು ಯಾವ ಥರ ಕೆಲಸ ನಡೆದೈತೆ ಅಂತ ಬಂದು ದಯವಿಟ್ಟು ಸ್ವಲ್ಪ ನೋಡಿ. ಫುಲ್ಲು ರೋಡು ಎರಡು ಅವರಲ್ಲಿ ಮುಗಿಸಿದ್ದಾರೆ, ಎರಡೇ ಎರಡು ಅವರಲ್ಲಿ ಮುಗಿಸಿದ್ದಾರೆ ನೋಡಿ ಯಾವ ಥರ ಐತೆ ಅಂತ ನೋಡಿ. ರಾತ್ರಿ 6:30 ಸ್ಟಾರ್ಟ್ ಮಾಡಿ 8:00 ನಿಲ್ಲಿಸಿದ್ರೆ ಎರಡು ಅವರಲ್ಲಿ ಈ ಥರ ಕೆಲಸ ಮಾಡೋಕ್ಕೆ ಎರಡು ಅವರು 4 ಕೋಟಿ ಸ್ಯಾಂಕ್ಷನ್ ಆಗಿದ್ದು ದುಡ್ಡನ್ನು 1.5 ಕೋಟಿಗೆ ನಿಲ್ಲಿಸ್ಬಿಟ್ಟು ಬೇಕಾಬಿಟ್ಟು ಕೆಲಸ ಮಾಡೋಕ್ಕೆ ಈ ಥರ ಮಾಡ್ಸೋಕ್ಕೆ ನೀವು ಮಾಡಿಸಿದ್ರ? ಈ ಥರ ಮಾಡಿಸೋದಕ್ಕೆ ಅಷ್ಟು ದುಡ್ಡು ಕೊಟ್ಟು ನೀವು ಜನಗಳ ದುಡ್ಡನ್ನು ಈ ಥರ ಕೆಲಸ ಮಾಡೋರನ್ನ ಸುಮ್ಮನೆ ಬಿಟ್ಟಿದ್ದೀರಾ ನೀವು? ಏನಕ್ಕೆ ಕೇಳ್ತಾ ಇಲ್ಲ? ಈ ಥರ ಮಾಡೋದಕ್ಕೆ ರೋಡ್ ಯಾಕೆ ಮಾಡಿಸ್ಬೇಕಾಗಿತ್ತು ನೋಡಿ, ಅರ್ಧ ಇಂಚ್ ಟಾರ್ ಹಾಕಿಲ್ಲ. ಇನ್ನು ಬೆಳಗ್ಗೆ ಹಂಗಂಗೆ ಕೈಗೆ ಬರ್ತಾ ಇದೆ, ತಗದು ತೋರಿಸ್ರಪ್ಪ ಕೈಗೆ ಹೆಂಗೆ ಬರ್ತಾ ಇದೆ ಟಾರ್ ಹಾಕಿರೋದು ನೋಡಿ, ಕೈಲಿ ಹಂಗೆ ಬರ್ತಾ ಇದೆ. ಹಾ, ಈ ತರ ಕೆಲಸ ಮಾಡಕ್ ಬೇಕಾಗಿತ್ತ? ಇದೇನು ಟಾರ್ ಅಂತಾರ ಇದಕ್ಕೆ? ರೋಡ ಇದು, ಈ ಕೆಲಸ ಮಾಡೋದಕ್ಕೆ ಜನಪ್ರತಿನಿಧಿಗಳು ನೀವೆಲ್ಲ ಬೇಕು ನಮ್ಗೆ. ಹಾ ನೋಡಿ ಸ್ವಾಮಿ, ಬಂದು ನೋಡಿ. ಇದು ಬರೀ ವಿಡಿಯೋದಲ್ಲಿ ನೋಡೋದಲ್ಲ, ನೀವು ಲೈವ್ ಬಂದು ನೋಡಿ. ಬಂದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಚ್ಚುಕಟ್ಟಾಗಿ ಯಾವ ಥರ ಮಾಡೋರೆ ಕೆಲಸ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಇಂಜಿನಿಯರು ಇಂಜಿನಿಯರ್ ಏನು ಮಾಡ್ತಾರೆ ಸ್ವಾಮಿ? ಈಗ ಅವ್ರು ದುಡ್ಡು ತಗೊಂಡು ಮಾಡ್ತಾ ಇಲ್ವಾ? ಕಾಂಟ್ರಾಕ್ಟ್ ಕೊಟ್ಬಿಟ್ರೆ ಪುಕ್ಸಟೆ ಮಾಡ್ತಾರೋ ಅವರು, ದುಡ್ಡು ತಗೊಂಡಿಲ್ವಾ ಅವರು? ಇಂಜಿನಿಯರ್ ಏನು ಮಾಡ್ತಾರೆ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಈ ಜಾಗಕ್ಕೆ ಬರಬೇಕು, ನೋಡಬೇಕು ನೋಡ್ರಿ ಹೆಂಗೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಇದು ಕಳಪೆ ಈ ಲೆವೆಲ್ಗೆ ಮಾಡೋದಕ್ಕೆ ನಿಮಗೆ ಕ್ಯಾಲ್ಕುಲೇಷನ್ ಇಲ್ಲದೇನೆ 4 ಕೋಟಿ ಇದ್ದಿದ್ದು 1.5 ಕೋಟಿಗೆ ನಿಲ್ಲಿಸಿದ್ರ? ಅವ್ರು 1.5 ಕೋಟಿ ದುಡ್ಡು ತಗೊಂಬಿಟ್ಟು ಈ ಥರ ರೋಡ್ ಮಾಡೋಕೆ ತಗೊಂಡು ಮಾಡಿರೋದು. ದಯವಿಟ್ಟು ಇವತ್ತೇ ಇವಾಗ ಏನು ಕೆಲಸ ನಡೀತಾ ಇದೆ ಎಲ್ಲ ಸ್ಟಾಪ್ ಮಾಡಿಸ್ತೀವಿ ನಾವು ಸ್ವಾಮಿ, ಬರಬೇಕು. ಹೇಳಿ, ಇನ್ನೊಂದು ಹೇಳು, ಮುಖ್ಯಮಂತ್ರಿಗಳಿಗೆ ಇದನ್ನು ಡೈರೆಕ್ಟ್ ಅವ್ರಿಗೆ ವಿಡಿಯೋ ಮಾಡಿ, ಡೈರೆಕ್ಟ್ ವಿಡಿಯೋ ಹಾಕ್ತೀವಿ ನಾವು. ಇದೆಲ್ಲ ವಿಡಿಯೋ ಮಾಡಿದ್ರೆ ಡೈರೆಕ್ಟ್ ಕಳಿಸ್ತೀವಿ ಎಲ್ಲರಿಗೂ ಹೋಗ್ಬೇಕಿದು. ಇದು ಕ್ಲಿಯರ್ ಆಗಿ ನೀಟಾಗಿ ರೋಡ್ ಆಗೋವರೆಗೂ ಬಿಡಲ್ಲ ನಾವು. ದಯವಿಟ್ಟು ಬಂದು ಅದೇನು ಮಾಡ್ತೀರಾ ನೋಡಿ, ಬಂದ್ಬಿಟ್ಟು ಇದು ನಿಲ್ಲಿಸ್ತೀವಿ, ಸ್ಟಾಪ್ ಮಾಡ್ತೀವಿ. ಬೇಡ ಬೇಡ, ರೋಡೇ ಮಾಡೋದು ಬೇಡ, ಹಂಗೆ ಆಗಿಲ್ಲ ಅಂದರೆ ನೋಡ್ರಿ ನೋಡ್ರಿ ಹೆಂಗೆ ಬರ್ತಾ ಇದೆ ಅಂತ ನೋಡಿ. ಇಂಥ ರೋಡ್ ಮಾಡೋದೇ ಬೇಡಲ್ಲ, ಹಂಗೆ ಓಡಾಡ್ಕೊಂತಿದ್ವಿ. ಕಲ್ಲು ಗುಂಡಿ ಇತ್ತು ಎಲ್ಲ, ಹೆಂಗ ರೋಡ್ ಚೆನ್ನಾಗಿತ್ತು ನೋಡಿ. ಕೆಳಗೆ ಹಾಕಿರೋ ಟಾರ್ ರೋಡ್ ನೋಡ್ರಿ ನೋಡ್ರಿ, ಕೆಳಗಡೆ ಹಾಕಿರೋ ಟಾರ್ ರೋಡ್ ಹಂಗೆ ಐತೆ. ಈ ರೋಡ್ ನೋಡಿ ಕಿತ್ಕೊಂಡ್ ಬರ್ತಾ ಐತೆ ನೋಡ್ರಿ, ಕೆಳಗಡೆ ಇರೋ ಟಾರ್ ರೋಡ್ ಹಂಗೆ ಚೆನ್ನಾಗೈತೆ. ಅದು ಅದ್ರ ಮೇಲೆ ಸುಮ್ಮನೆ ಬಣ್ಣ ಹಾಕ್ಬಿಟ್ಟು ತೆಗ್ದಿದ್ದೀರಾ ನೀವು ನೋಡ್ರಿ. ಹಳೆ ಟಾರ್ ರೋಡ್ ಇದು ನೋಡಿ, ಇದು ಹೊಸದು ನೀವು ಹಾಕಿರೋದು ನೋಡ್ರಿ. ಸುಮ್ಮನೆ ಜಲ್ಲಿ ಹಂಗೆ ಬರ್ತದೆ. ಸಂತಸದ ಸುದ್ದಿ. ಪ್ರಭು ಗ್ಯಾಸ್ ಎಂಟರ್ಪ್ರೈಸಸ್ ಇಂಡಿಯನ್ ಗ್ಯಾಸ್ ವತಿಯಿಂದ ಹೊಸ ಗ್ಯಾಸ್ ಸಂಪರ್ಕ ಪಡೆಯುವವರಿಗೆ ಹಾಗೂ ಹೆಚ್ಚುವರಿ ಗ್ಯಾಸ್ ಪಡೆಯುವವರಿಗೆ ಇಂಡಿಯನ್ ಗ್ಯಾಸ್ ವತಿಯಿಂದ ಬಂಪರ್ ಬಹುಮಾನ ಲಕ್ಕಿ ಕೂಪನ್ ಕೊಡಲಾಗುವುದು. ನಮಸ್ಕಾರ, ನಾನು ಪ್ರಭು ಬಿವಿ ಅಂತ, ಶಿರಾ ನಗರದ ಇಂಡಿಯನ್ ಗ್ಯಾಸ್ ವಿತರಕರು, ಪ್ರಭು ಎಂಟರ್ಪ್ರೈಸಸ್ ಇದರ ಮಾಲೀಕ. ತಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತಿದ್ದೇನೆ. 2025 ಇಸ್ವಿಯಲ್ಲಿ ಕರೋನಾದಿಂದಾಗಿ ಹಲವಾರು ರೀತಿಯಲ್ಲಿ ಸಮಾಜದಲ್ಲಿ ತೊಂದರೆಗಳಾಗಿದೆ. ಹಲವಾರು ಜನಗಳು ತುಂಬ ನೋವು ಇದನ್ನು ಅನುಭವಿಸಿದ್ದಾರೆ. ಹಲವರು
ಪ್ರಾಣ ಕೂಡ ಕಳ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಈ ಮೂಲಕ ಶ್ರದ್ಧಾಂಜಲಿಯನ್ನು ನಾನು ಕೋರ್ತೇನೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ದೇವರು ಅವ್ರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೋರ್ಕೊಳ್ತೇನೆ. ಈ ಇಂತಹ ಕರೋನಾ ಸಂದರ್ಭದಲ್ಲಿ ಸಮಾಜದ ಆರೋಗ್ಯಕ್ಕಾಗಿ ಜನಗಳ ಸೇವೆಯನ್ನು ಮಾಡಿದಂಥ ಕರೋನಾ ವಾರಿಯರ್ಸ್ ಅವರನ್ನು ನಾನು ಅಭಿನಂದಿಸ್ತೇನೆ. ಇದೇ ಸಂದರ್ಭದಲ್ಲಿ ನಮ್ಮ ಡೆಲಿವರಿ ಬಾಯ್ಸ್, ನಮ್ಮ ಆಫೀಸ್ ಸ್ಟಾಫ್ ಕೂಡ ಸಮಾಜದಲ್ಲಿ ಯಾವುದೇ ರೀತಿಯ ಅಡುಗೆ ಅನಿಲ ಸರಬರಾಜಿನ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ತೊಂದರೆ ಆಗದಂತೆ ನಿಜಕ್ಕೂ ಭಾಳ ಹಗಲು ರಾತ್ರಿ ಶ್ರಮಿಸಿದರು. ಅವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅವ್ರಿಗೆ ಅರ್ಪಿಸ್ತೇನೆ. ಹಾಗೂ ಈಗ ಹೊಸ ವರ್ಷದ 2021 ಇಸ್ವಿ ಹತ್ರ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಹೊಸ ವರ್ಷದ ಅಂಗವಾಗಿ ತಮಗೆ ಶುಭಾಶಯವನ್ನು ಕೋರ್ತೇನೆ. ಹಾಗೂ ಈ ಒಂದು ಸಂದರ್ಭದಲ್ಲಿ ಹೊಸ ವರ್ಷದ ಸಂದರ್ಭದಲ್ಲಿ ಒಂದು ಲಕ್ಕಿ ಡ್ರಾನ ನಮ್ಮ ಕಂಪನಿಯಾದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಹಾಗೂ ಇಂಡಿಯನ್ ಅನಿಲ ವಿತರಕರು ಜಂಟಿಯಾಗಿ ಒಂದು ಲಕ್ಕಿ ಡಿಪ್ಪನ್ನು ಒಂದು ಯೋಜನೆ ಮಾಡಿದ್ದಾರೆ. ಅದರಲ್ಲಿ ಅದೃಷ್ಟಶಾಲಿ ಬಹುಮಾನಗಳಿದೆ. ಲಕ್ಕಿ ಡ್ರಾ ಮೂಲಕ ವಿಜೇತರನ್ನು ತೀರ್ಮಾನಿಸಲಾಗುತ್ತದೆ. ಅದು ಹೇಗಿದೆ ಅಂತ ಹೇಳಿದ್ರೆ, ಇಂಡಿಯನ್ ಫೆಸ್ಟಿವ್ ಸೀಸನ್ ಬೊನಾನ್ಝಾ ಅಂಥೇಳಿ ಇಟ್ಟಿದ್ದಾರೆ. ಅದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರೋದು ಯಾರಿಗೆ ಅಂತ ಹೇಳಿದ್ರೆ, ಹೊಸ ಕನೆಕ್ಷನ್ ತೆಗೆದುಕೊಂಡವ್ರಿಗೆ. ಅಂದರೆ ದಿನಾಂಕ 26 ಅಕ್ಟೋಬರ್ 2020, ಅಕ್ಟೋಬರ್ 26 2020 ತಾರೀಕಿನಿಂದ ಮುಂಬರುವ 28 ಫೆಬ್ರವರಿ 2021 ವರ್ಷದವರೆಗೆ ತಾರೀಕಿನವರೆಗೆ, ಅಂದರೆ ಫೆಬ್ರವರಿ 28 ತಾರೀಕಿನವರೆಗೆ ಇದಕ್ಕೆ ಅವಕಾಶ ಇದೆ. ಇದರಲ್ಲಿ ಹೇಗೆ ಅಂತೇಳಿದ್ರೆ, ನಮ್ಮ ಇಂಡಿಯನ್ ಗ್ಯಾಸ್ ಕನೆಕ್ಷನ್ ಹೊಸದಾಗಿ ತೆಗೆದುಕೊಳ್ಳೋರಿಗೆ ಹಾಗೂ ಡಬಲ್ ಸಿಲಿಂಡ್ರು, ಅಂದರೆ ಉದಾಹರಣೆಗೆ ನಿಮ್ಮ ಹತ್ರ ಒಂದು ಸಿಲಿಂಡರ್ ಇರತಕ್ಕಂಥ ಒಂದು ಕನೆಕ್ಷನ್ ಇರುತ್ತೆ, ಈಗ ಎರಡನೇ ಸಿಲಿಂಡರ್ ನೀವು ತೊಗೊಳ್ಬೇಕು. ಸೊ ಎರಡನೇ ಸಿಲಿಂಡರ್ ತೊಗೊಳ್ಳುವಾಗ ಒಂದು ನಾವು ಒಂದು ಕೂಪನ್ ಕೊಡ್ತೇವೆ. ಸೊ ನಿಮ್ಮ ಹೆಸರನ್ನು ಲಕ್ಕಿ ಡಿಪ್ನಲ್ಲಿ ಹಾಕಲಾಗುತ್ತೆ. ಸೊ ಡ್ರಾ ಬಂದು ಬೆಂಗಳೂರಿನಲ್ಲಿ ನಡೆಯುತ್ತೆ. ಅದು ಮಾರ್ಚ್ 10 ಆ ದಿನ ಬೆಂಗಳೂರಿನಲ್ಲಿ ಒಂದು ಲಕ್ಕಿ ಡ್ರಾವನ್ನು ಮಾಡ್ತಾರೆ ಕಂಪನಿಯಿಂದ. ಇದು ಯಾರಿಗೆ ಅನ್ವಯಿಸುತ್ತೆ ಅಂತೇಳಿದ್ರೆ, ಇದು ನಮ್ಮ ಕರ್ನಾಟಕದ ದಕ್ಷಿಣ ಜಿಲ್ಲೆಗಳಾದ ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ, ಅಂದರೆ ಒಟ್ಟು 5 ಜಿಲ್ಲೆಗಳು. ಮತ್ತೊಮ್ಮೆ ಹೇಳ್ತೀನಿ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ, ಈ 5 ಜಿಲ್ಲೆಗಳ ಗ್ರಾಹಕರಿಗೆ, ಅಂದರೆ ಇಂಡಿಯನ್ ಅನಿಲ ಗ್ರಾಹಕರಿಗೆ ಅವರಿಗೆ ಮಾತ್ರ ಇದು ಅನ್ವಯ ಆಗುತ್ತೆ. ಈಗಲೂ ಕೂಡ ಟೈಮಿದೆ. ಫೆಬ್ರವರಿ 28 ಒಳಗಾಗಿ ತಾವು ಬಂದು ನಮ್ಮಲ್ಲಿ ಹೊಸ ಸಂಪರ್ಕವನ್ನು ಪಡಿಬೋದು. ಅಥವಾ ನಿಮ್ಮಲ್ಲಿ ಒಂದು ಸಿಲಿಂಡರ್ ಇದ್ದರೆ ಎರಡನೇ ಸಿಲಿಂಡರ್ನ ತೆಗೆದುಕೊಂಡು ಕೂಡ ಈ ಲಕ್ಕಿ ಡಿಪ್ನಲ್ಲಿ ಭಾಗವಹಿಸ್ತಕ್ಕಂಥ ಅವಕಾಶ ತಮಗೆ ಇದೆ. ಇದರಲ್ಲಿ ಲಕ್ಕಿ ಡಿಪ್ನಲ್ಲಿ ಬಹುಮಾನಗಳನ್ನು ಏನೇನು ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಪ್ರಥಮ ಬಂಪರ್ ಬಹುಮಾನವಾಗಿ ಆಲ್ಟೋ 800 ಒಂದು ಕಾರನ್ನು ಇಟ್ಟಿದ್ದಾರೆ. ಎರಡನೇ ಬಹುಮಾನವಾಗಿ 2 ಹೀರೋ ಪ್ಲೆಜರ್ ಸ್ಕೂಟರ್ಗಳನ್ನು ಇಟ್ಟಿದ್ದಾರೆ. ಮೂರನೇ ಬಹುಮಾನವಾಗಿ 3 ವರ್ಲ್ಪೂಲ್ ಫ್ರಿಡ್ಜ್ ಅನ್ನು ಇಟ್ಟಿದ್ದಾರೆ. ನಾಲ್ಕನೇ ಬಹುಮಾನವಾಗಿ 10,000 ರೂಪಾಯಿ ವ್ಯಾಲ್ಯೂ ಇರತಕ್ಕಂಥ ನಾಲ್ಕು ಸ್ಮಾರ್ಟ್ಫೋನ್ಗಳನ್ನು ಇಟ್ಟಿದ್ದಾರೆ. ಐದನೇ ಬಹುಮಾನವಾಗಿ ಸಮಾಧಾನಕರ ಬಹುಮಾನಗಳವು 25 ಮಿಕ್ಸಿಗಳನ್ನು ಇಟ್ಟಿದ್ದಾರೆ. ಆರನೇ ಬಹುಮಾನವಾಗಿ 25 ಕುಕ್ಕರ್ಗಳನ್ನು ಇಟ್ಟಿದ್ದಾರೆ. ಒಟ್ಟು ಇದು 6 ಲಕ್ಷಕ್ಕೂ ಹೆಚ್ಚಿನ ಮೌಲ್ಯದ 60 ಬಹುಮಾನಗಳು ಇರ್ತದೆ. ಸೊ ಇದರಲ್ಲಿ ತಾವು ಡಬಲ್ ಸಿಲಿಂಡರ್ ತೊಗೊಳ್ಳೋ ಮೂಲಕ ಅಥವಾ ಹೊಸ ಕನೆಕ್ಷನ್ ತೆಗೆದುಕೊಳ್ಳೋ ಮೂಲಕ ನಮ್ಮಲ್ಲಿ ಬಂದು ತೆಗೆದುಕೊಂಡಾಗ ನಿಮಗೆ ನಿಮ್ಮ ಹೆಸರನ್ನು ಆ ಲಕ್ಕಿ ಡಿಪ್ ಸ್ಕೀಮ್ನಲ್ಲಿ ಸೇರಿಸಲಾಗುತ್ತೆ. ಅದರಲ್ಲಿ ಅದೃಷ್ಟಶಾಲಿಗಳು ತಾವೇ ಆಗ್ಬೋದು, ಯಾರಿಗೂ ಗೊತ್ತು, ದೇವರು ನಿಮ್ಮಲ್ಲಿ ಇದು ಮಾಡಿ ನಿಮಗೆ ಸಿಗ್ಬೋದು ಅದು. ಸೊ ಇದರಲ್ಲಿ ಭಾಗವಹಿಸಿ ಇದರ ಉಪಯೋಗನ ತಾವು ಪಡೆದುಕೊಳ್ಳಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಇದಕ್ಕೆ
ತಾರೀಕು 26 ಅಕ್ಟೋಬರ್ 2020 ಮುಂಬರುವ ಫೆಬ್ರವರಿ 28ನೇ ತಾರೀಕುವರೆಗೂ ಅಂದರೆ 28/2/2021 ಸಮಯ ಅವಕಾಶ ಇರ್ತದೆ. ಸೊ ಇದನ್ನು ತಾವು ಸದುಪಯೋಗ ಮಾಡ್ಕೊಳ್ಳಿ ಅಂತ ಮತ್ತೊಮ್ಮೆ ಕೋರ್ಕೊಳ್ತೇವೆ. 6 ಲಕ್ಷ ಅಂದ್ರೆ ಒಂದು ಗ್ಯಾಸ್ ಇಂಡಿಯಾ 5 ಡಿಸ್ಟ್ರಿಕ್ಟ್ ಸರ್ ಅದು 6 ಲಕ್ಷ ಅಂತ ಹೇಳಿದ್ರಲ್ಲ ಬಹುಮಾನ. ಹೌದು ಹೌದು ಎಲ್ಲದಕ್ಕೂ ಒಟ್ಟು 5 ಜಿಲ್ಲೆಗಳಿಂದ ಈ ಬಹುಮಾನದ ಒಂದು ಸ್ಕೀಮ್ ಇಟ್ಟಿದ್ದಾರೆ. ಓಕೆ, ಅದರಲ್ಲಿ ಒಂದು ಕಾರ್ ಇರ್ತದೆ, ಮಿಕ್ಕದಂತೆ ಹೇಳದಂತೆ ಎಲ್ಲ ಡ್ರಾ ಬಂದು ಬೆಂಗಳೂರಿನಲ್ಲಿ ಆಗ್ತದೆ. ಸೊ ಆಗಿದೆ. ಸೊ ಇದನ್ನು ಸದುಪಯೋಗ ಮಾಡ್ಕೊಳ್ಳಿ. ನಂತರ ವಾಟ್ಸಪ್ ನಮ್ಮ ಇಂಡಿಯನ್ ಅನಿಲ ಗ್ರಾಹಕರಿಗೆ ಇತ್ತೀಚೆಗೆ ಒಂದು ರೀಫಿಲ್ ಬುಕ್ಕಿಂಗ್ ಮಾಡುವ ಒಂದು ವ್ಯವಸ್ಥೆಯಲ್ಲಿ ಸ್ವಲ್ಪ ಕೆಲವು ಮಾರ್ಪಾಡುಗಳನ್ನು ಮಾಡಿ ಅದು ಗ್ರಾಹಕರ ಅನುಕೂಲಕ್ಕಾಗಿ ಕೆಲವು ವಿಚಾರಗಳನ್ನು ಇಟ್ಕೊಂಡು ಕಂಪನಿಯವರು ಒಂದು ಹೊಸ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದು ಕೆಲವರಿಗೆ ಈಗಲೂ ಸ್ವಲ್ಪ ಕನ್ಫ್ಯೂಷನ್ ಇದೆ. ಆ ಕನ್ಫ್ಯೂಷನ್ ಈ ಮೂಲಕ ನಾನು ನಿಮಗೆ ಹೋಗಲಾಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇದರ ವಿಚಾರ ಏನಿದೆ ಅಂತೇಳಿದ್ರೆ, ವಾಟ್ಸಪ್ ಮೂಲಕ ತಾವು ಗ್ಯಾಸ್ ರೀಫಿಲನ್ನು ಬುಕ್ ಮಾಡ್ಬೋದು. ಹೇಗೆ ಅಂತೇಳಿದ್ರೆ, ನಿಮ್ಮ ಈಗ ನಮ್ಮ ಏಜೆನ್ಸಿಗಳಲ್ಲಿ ತಾವು ಈ ಹಿಂದೆ ಮೊಬೈಲ್ ನಂಬರನ್ನು ಕೊಟ್ಟು ರಿಜಿಸ್ಟರ್ ಮಾಡಿರ್ತೀರಿ. ಆ ರಿಜಿಸ್ಟರ್ ಮಾಡಿರೋ ಮೊಬೈಲ್ ಮೂಲಕ ನೀವು ವಾಟ್ಸಪ್ಗೆ ಒಂದು ನಂಬರ್ ಇದೆ, ಆ ವಾಟ್ಸಪ್ ನಂಬರ್ ಬಂದು 7588888824. ಮತ್ತೊಮ್ಮೆ ಹೇಳ್ತೀನಿ, 7588888824. ಕನ್ನಡದಲ್ಲಿ ಹೇಳ್ತೇನೆ, 7588888824. 7588888824 ಈ ಸಂಖ್ಯೆಗೆ ತಾವು ವಾಟ್ಸಪ್ ಮೂಲಕ ಗ್ಯಾಸ್ ರೀಫಿಲ್ ಬುಕ್ಕಿಂಗ್ ಅಂತ ಹಾಕ್ಕೊಂಡ್ರೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಆ ನಂತರ ಇದಕ್ಕೆ ತಾವು ರೀಫಿಲ್ ಅಂತೇಳಿ RE FIL ರೀಫಿಲ್ ಅಂತೇಳಿ ಟೈಪ್ ಮಾಡಿ ಅವ್ರಿಗೆ ಮೆಸೇಜ್ ಕಳಿಸಿ. ಆ ಮೆಸೇಜ್ ಕಳಿಸಿದ್ರೆ ಅಲ್ಲಿಂದ ನಿಮಗೆ ಒಂದು ಮತ್ತೆ ಅದಕ್ಕೆ ಉತ್ತರ ಬರ್ತದೆ, ಅಂಡರ್ ಪ್ರೋಸೆಸ್ ಅಂದರೆ ನಿಮ್ಮ ನೀವು ಕಳಿಸಿರ್ತಕ್ಕಂಥ ಕೋರಿಕೆ ಪ್ರೋಸೆಸ್ಸಲ್ಲಿದೆ ಅಂತ ಬರುತ್ತೆ. ಅದಾದ ಮೇಲೆ ಒಂದು ಆರ್ಡರ್ ನಂಬರ್ ಬರುತ್ತೆ. ಸೊ ನೀವು ಬುಕ್ ಮಾಡಿರೋಂಥದ್ದು ಅಲ್ಲಿ ರಿಜಿಸ್ಟರ್ ಆಗಿದ ತಕ್ಷಣ ಒಂದು ಆರ್ಡರ್ ನಂಬರ್ ಬರ್ತದೆ, ಅದರಲ್ಲಿ ನಂಬರ್ಗಳು ಸಂಖ್ಯೆಗಳಿರುತ್ತೆ. ಅದಾದಮೇಲೆ ತಮಗೆ ಇನ್ನೊಂದು ಮೆಸೇಜ್ ಬರುತ್ತೆ, ಅದು ಎಕ್ಸ್ಪೆಕ್ಟೆಡ್ ಟೈಮ್ ಆಫ್ ಡೆಲಿವರಿ ಅಥವಾ ಅಂದರೆ ಇನ್ನು ನಾಳೆ ಬರುತ್ತೆ ಅಥವಾ ನಾಡಿದ್ದು ಬರುತ್ತೆ ಅನ್ನೋದನ್ನು ಒಂದು ಮೆಸೇಜ್ ಕೂಡ ಬರ್ತದೆ. ಅದಾದ ಮೇಲೆ ಒಂದು DAC ಡಿಲಿವರಿ ಎಗೇನೆಸ್ಟ್ ಕನ್ಫರ್ಮೇಷನ್ ಅಂತ ಹೇಳಿ ಆ ಒಂದು ನಂಬರ್ ಕೂಡ ಬರ್ತದೆ. ಈ DAC ನಂಬರ್ ಬಂದು ನಮ್ಮ ಡೆಲಿವರಿ ಬಾಯ್ ನಿಮ್ಮಲ್ಲಿ ಸಿಲಿಂಡರ್ ಕೊಟ್ಟಾಗ ಆ ನಂಬರ್ ಕೊಡಬೇಕು. ಅದು OTP ಥರ, OTP ನಂಬರ್ ಅದು. ಆ DAC ನಂಬರ್ನ ಅವ್ರಿಗೆ ಕೊಟ್ಟರೆ ನಿಮ್ಮ ಮನೆಗೆ ಅವ್ರು ಬಂದು ಸಿಲಿಂಡರ್ ಕೊಟ್ಟಾಗ ಅದು ನಿಮಗೆ ತಲುಪಿದೆ ಅಂತ ಖಾತ್ರಿ ಆಗ್ತದೆ. ಸೊ ಈ ಮೂಲಕ ಒಂದು ಹೊಸ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದು ತುಂಬ ಸಿಂಪಲ್ ಆಗಿದೆ ವಾಟ್ಸಪ್ನಲ್ಲಿ ಬುಕ್ಕಿಂಗ್ ಮಾಡೋವಂಥದ್ದು. ಮತ್ತೊಮ್ಮೆ ಹೇಳಿಬಿಡ್ತೀನಿ, ವಾಟ್ಸಪ್ ಬುಕ್ಕಿಂಗ್ ಮಾಡಬೇಕಾದ್ರೆ ನಂಬರ್ ನೀವು ಸ್ಟೋರ್ ಮಾಡ್ಕೊಳ್ಬೇಕಾದ್ರೆ ನಂಬರು 7588888824. ಈ ನಂಬರ್ಗೆ ತಾವು ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ಮೂಲಕ ರೀಫಿಲ್ ಅಂತೇಳಿ ಟೈಪ್ ಮಾಡಿದ್ರೆ ಅದು ನಿಮಗೆ ಒಂದು ಮೆಸೇಜ್ ಬರುತ್ತೆ, ಅಂಡರ್ ಪ್ರೋಸೆಸ್ ಅಂತ ಬರುತ್ತೆ. ಅದಾದಮೇಲೆ ಆರ್ಡರ್ ನಂಬರ್ ಅಂತ ಬರುತ್ತೆ. ಆಮೇಲೆ ನಿಮಗೆ ಸಿಲಿಂಡ್ರ್ ಅಂದಾಜು ಯಾವ ದಿನ ಬರ್ಬೋದು, ಎಕ್ಸ್ಪೆಕ್ಟೆಡ್ ಡೆಲಿವರಿ ಟೈಮ್ ಅಂತ ಅದೊಂದು ಕೊಡ್ತಾರೆ. ಅದಾದ ಮೇಲೆ ಇನ್ನೊಂದು DAC ಅಂದರೆ ಡಿಲಿವರಿ ಎಗ್ನೆಸ್ಟ್ ಕನ್ಫರ್ಮೇಷನ್ ಅಂತೇಳಿ ಒಂದು ನಂಬರ್ ಬರುತ್ತೆ. ಸೊ ಈ DAC ನಂಬರು ನಮ್ಮ ಡೆಲಿವರಿ ಬಾಯ್ಸ್ಗೆ ಹುಡುಗರಿಗೆ ಸಿಲಿಂಡರ್ ತಂದು ಕೊಟ್ಟಾಗ ಕೊಡಬೇಕಾಗ್ತದೆ. ಇದು ಒಂದು ವ್ಯವಸ್ಥೆ. ಇನ್ನೊಂದು ವ್ಯವಸ್ಥೆ ಇದೇ ರೀತಿಯಾಗಿ ನೀವು ಹಿಂದೆ ಇಲ್ಲಿವರೆಗೂ ನೀವು ಬುಕ್ಕಿಂಗ್ ಮಾಡ್ತಾಯಿದ್ರಿ, ಆ ಬುಕ್ಕಿಂಗ್ ಮಾಡುವಾಗ ಒಂದು ನಂಬರ್ಗೆ ಕಾಲ್ ಮಾಡ್ತಿದ್ರಿ, ಅದು ಹಿಂದೆ ಬೇರೆ ಕಂಪನಿಯ ಒಂದು ನಂಬರ್ ಆಗಿತ್ತು, ಈಗ ಅದನ್ನು ಹೊಸ ನಂಬರ್ಗೆ ಬದಲಾಯಿಸಿದ್ದಾರೆ. ಇದು ಏರ್ಟೆಲ್ ನಂಬರ್ ಆಗಿರುತ್ತೆ. ಇದರ ನಂಬರು 7718955555. ಇನ್ನೊಂದ್ಸಲ ಹೇಳ್ತೀನಿ, 7718955555. ಕನ್ನಡದಲ್ಲಿ 7718955555, ಒಟ್ಟು 10 ಸಂಖ್ಯೆ ಇದು. 7718955555
5555. ಈ ನಂಬರ್ಗೆ ತಾವು ಹಿಂದಿನಂತೆ ಕರೆ ಮಾಡಿ ಇದು ಮಾಡಿ ಬುಕ್ ಮಾಡಿ ಬುಕ್ ಮಾಡಲಿಕ್ಕೆ ಆವಾಗ ಕರೆ ಮಾಡಿದಾಗ ನಿಮಗೆ ಕನ್ನಡಕ್ಕಾಗಿ ಒಂದನ್ನು ಒತ್ತಿ ಎನ್ನುವ ಒಂದು ಮೆಸೇಜ್ ಬರುತ್ತೆ. ಇದು ನಂತರ ನೀವು ಒಂದನ್ನು ಒತ್ತಿದ ನಂತರ ನಿಮಗೆ ಅದು ಐ ಡಿ ನಂಬರ್ ಅಂದರೆ ನಿಮ್ಮದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಆಗಿರಬೇಕು. ಆವಾಗ ಅದಕ್ಕೆ ಗೊತ್ತಾಗುತ್ತೆ ಇದು ಇಂಥದ್ದೇ ಗ್ರಾಹಕರ ಸಂಖ್ಯೆ ಇದು ಅಂತ. ಆವಾಗ ನಿಮ್ಮ ಗ್ರಾಹಕ ಐ ಡಿ ಸಂಖ್ಯೆ ಇರುತ್ತೆ, 16 ಡಿಜಿಟ್ ಇರುತ್ತೆ, ಅದನ್ನು ಹೇಳ್ತಾ ಹೋಗುತ್ತೆ. ಆ ಹೇಳ್ತಾ ಹೋಗೋದನ್ನು ನೀವು ಕೇಳಿಕೊಂಡ್ರೆ ನಿಮ್ಮದೇ ನಂಬರು ಅನ್ನೋದು ಗೊತ್ತಾಗುತ್ತೆ. ಆವಾಗ ಫಾರ್ ಬುಕ್ಕಿಂಗ್ ಒಂದನ್ನು ಪ್ರೆಸ್ ಮಾಡಿ ಅಂತ ಹೇಳುತ್ತೆ. ಸೊ ಅದನ್ನು ಪ್ರೆಸ್ ಮಾಡಿದಾಗ ನಿಮ್ಮ ಕನ್ಸ್ಯೂಮರ್ ನಂಬರು ಅದು ತೋರಿಸುತ್ತೆ. ಸೊ ಇದು ಈ ರೀತಿ ಹಳೆ ವ್ಯವಸ್ಥೆಯ ಪ್ರಕಾರವಾಗಿ ಮಾಡುವಂಥದ್ದು. ಇದು ಏನು ಹೆಚ್ಚಿನ ಬದಲಾವಣೆ ಏನಿಲ್ಲ, ಸೊ ಹಳೆ ರೀತಿಯಲ್ಲೇ ಇದೆ. ಆದರೆ ನಂಬರ್ ಬದಲಾಗಿದೆ, ನಿಮ್ಮ ಆಮೇಲೆ ಅದು ಹೇಳೋ ಐ ಡಿ ಸಂಖ್ಯೆ ಬದಲಾಗಿದೆ. ಮುಂಚೆ ಹೇಳ್ತಿರಲಿಲ್ಲ, ಇವಾಗ ಹೇಳ್ತದೆ ಅಷ್ಟೇ. ಸೊ ಈ ರೀತಿಯಾಗಿ ಆಮೇಲೆ ನೆಕ್ಸ್ಟು ನಿಮಗೆ ಡಿ ಎಸ್ ಸಿ ನಂಬರ್ ಮತ್ತು ನಿಮಗೂ ಕೂಡ ಇದಕ್ಕೂ ಕೂಡ ಒಂದು ಡಿ ಎಸ್ ಸಿ ನಂಬರ್ ಬರುತ್ತೆ. ಅದು ಬಂದ ನಂತರ ಅದು ಮಾಮೂಲಿ ಅಂತ ಹುಡುಗರಿಗೆ ಅದೇ ನಂಬರನ್ನು ಕೊಡ್ತಕ್ಕಂಥದ್ದು. ಸೊ ಇದರಲ್ಲಿ ನಿಮಗೆ ಈ ರೀತಿಯಾಗಿ ವ್ಯವಸ್ಥೆ ಮಾಡಿ ನಿಮ್ಮ ಮನೆಗೆ ನಾವು ನಿರಂತರವಾಗಿ ಅಡುಗೆಯನ್ನೆಲ್ಲ ಸಂಪರ್ಕವನ್ನು ರೀಫಿಲನ್ನು ಯಾವಾಗಲೂ ನಾವು ಸೇವೆಯನ್ನು ಕೊಡಲಿಕ್ಕೆ ನಮಗೆ ಅನುಕೂಲ ಆಗ್ತಾಯಿದೆ. ಇದು ಈಗ ನಾವು ಈಗಾಗಲೇ 32 ವರ್ಷದಿಂದ ಡಿಸ್ಟ್ರಿಬ್ಯೂಟರ್ ಆಗಿದ್ದೀನಿ. ಸೊ ನಾನು ಕೂಡ ಕರ್ನಾಟಕದಲ್ಲಿ ಹಲವಾರು ಹಳೆ ಏಜೆನ್ಸಿಗಳಿದೆ, ಅದರ ಪೈಕಿ ನಂದು ಕೂಡ ಒಂದು ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗ್ತದೆ. ಇದೆಲ್ಲ ನಿಮ್ಮೆಲ್ಲರ ಸಹಕಾರದಿಂದಾಗಿ ನಮಗೆ ಈ ರೀತಿಯಾದಂಥ ಒಂದು ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ಅದಕ್ಕೆ ಧನ್ಯವಾದಗಳು. ಈಗ ನನಗೆ ಸುಮಾರು ನಮ್ಮ ಸಿರಾ ತಾಲೂಕಿನಲ್ಲಿ ಹಲವಾರು ಏಜೆನ್ಸಿಗಳಿದೆ, ಈಗ ನನ್ನಲ್ಲಿ ಕೂಡ ಸುಮಾರು ಒಂದು 35,000 ಗ್ರಾಹಕರಿದ್ದಾರೆ. ಸೊ ತಮ್ಮೆಲ್ರಿಗೂ ಈ ಮೂಲಕ 2021 ಹೊಸ ವರ್ಷದ ಶುಭಾಶಯನ ಕೋರ್ತೇನೆ, ಹಾಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೂಡ ತಮಗೆ ಕೋರ್ತೇನೆ. ಹಾಗೂ 2021 ತಮ್ಮೆಲ್ರಿಗೂ ಆರೋಗ್ಯ, ನೆಮ್ಮದಿ, ಸಂತೋಷ ತರಲಿ. 2020 ಯಾವುದೇ ಒಂದು ತೊಂದರೆ ಆ ರೀತಿಯಲ್ಲಿ ಯಾವುದೇ ರೀತಿಯ ತೊಂದರೆ ಆಗದಂತೆ ಭಗವಂತ ಸಮಸ್ತ ಜನರಿಗೂ ಸನ್ಮಂಗಳನ್ನು ಉಂಟು ಮಾಡಲಿ ಅಂಥೇಳಿ ನಾನು ಮತ್ತೊಮ್ಮೆ ಕೋರಿಕೊಳ್ತೇನೆ. ಈ ಒಂದು ಸ್ಕೀಮ್ನಲ್ಲಿ ತಾವೆಲ್ಲರೂ ಭಾಗವಹಿಸಿ, ಇದು ಜಂಟಿ ಯೋಜನೆ ಆಗಿರುತ್ತೆ. ಅಂದರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಹಾಗೂ ಇಂಡೇನ್ ಅನಿಲ ವಿತರಕರು, ಈಗ ನಾನು ಹೇಳಿದಂಥ 5 ಜಿಲ್ಲೆ ಆ ಒಂದು ವ್ಯಾಪ್ತಿಯಲ್ಲಿ ಮಾತ್ರ ಇದು ಬರ್ತದೆ. ಸೊ ಇದರಲ್ಲಿ ಯಾರು ಬೇಕಾದ್ರೂ ಭಾಗವಹಿಸ್ಬೋದು. ಆ ಮೂಲಕ ತಾವು ತಮ್ಮ ಲಕ್ಕಿ ಡಿಪ್ನಲ್ಲಿ ತಮ್ಮ ಅದೃಷ್ಟವನ್ನು ಪರಿಶೀಲಿಸ್ಬೋದು. ಆಮೇಲೆ ಇದಕ್ಕೆ ಯಾವುದೇ ಎಕ್ಸ್ಟ್ರಾ ದುಡ್ಡು ಕಟ್ಟಬೇಕಾದಿಲ್ಲ, ಏನೂ ಇಲ್ಲ. ನೀವು ಬಂದು ನೀವು ತಗೊಳ್ಳೋಂಥ ಹೊಸ ಕನೆಕ್ಷನ್ನು ಅಥವಾ ಡಿ ಬಿ ಸಿ ಅಂದರೆ ಡಬಲ್ ಬಾಟ್ಲಿಂಗ್ ಕನೆಕ್ಷನ್, ಅಂದರೆ ಎಕ್ಸ್ಟ್ರಾ ಸಿಲಿಂಡ್ರು. ಈ ಎಕ್ಸ್ಟ್ರಾ ಸಿಲಿಂಡರ್ ತಗೊಳ್ಳೋದು ಕೂಡ ಇದರಲ್ಲಿ 100,000 ರೂಪಾಯಿ ವರ್ತಿ ಆದಂಥ ಒಂದು ಬಹುಮಾನಗಳನ್ನು ಇಟ್ಟಿದ್ದಾರೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.